ಧ್ರುವ ಸರ್ಜಾ ಈ ಬಾರಿ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೂಲಕ ಅಬ್ಬರಿಸೋಕೆ ಸಜ್ಜಾಗಿದ್ದಾರೆ. ಮಾರ್ಟಿನ್ ಮತ್ತು ಕೆಡಿ ಸಿನಿಮಾಗಳು ಬಿಡುಗಡೆಗೆ ಸಿದ್ಧವಾಗಿ ಕುಳಿತಿವೆ. ಪ್ರೇಮ್ ನಿರ್ದೇಶನದ ಕೆಡಿ ಚಿತ್ರಕ್ಕೆ ಕುಂಬಳಕಾಯಿ ಒಡೆದು ಸುಮಾರು 3 ತಿಂಗಳುಗಳೇ ಕಳೆದು ಹೋಗಿವೆ. ಮಾರ್ಟಿನ್ ಕೆಡಿ ಚಿತ್ರಕ್ಕಿಂತಲೂ ಮೊದಲೇ ಶೂಟಿಂಗ್ ಶುರು ಮಾಡಿದ್ರೂ ಕೂಡ ಇತ್ತೀಚೆಗೆ ಚಿತ್ರೀಕರಣ ಕಂಪ್ಲೀಟ್ ಮಾಡಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಮಾರ್ಟಿನ್ ಇಷ್ಟೊತ್ತಿಗಾಗಲೇ ಬಿಡುಗಡೆಯಾಗಬೇಕಿತ್ತು. ಮಾರ್ಟಿನ್ ಬಜೆಟ್ ಅಂದುಕೊಂಡಂತಕ್ಕಿಂತ ಜಾಸ್ತಿಯಾಗಿತ್ತು. ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದರಿಂದ ಅದ್ದೂರಿ ಸೆಟ್ ಮತ್ತು ಲೊಕೇಶನ್ಗಳಿಂದಾಗಿ ಶೂಟಿಂಗ್ ಕೂಡ ಹೆಚ್ಚು ಸಮಯವನ್ನ ತೆಗೆದುಕೊಂಡಿತು. ಮಾರ್ಟಿನ್ ಯಾವಾಗ ಬಿಡುಗಡೆಯಾಗುತ್ತೋ ಅಂತ ಕಾದು ಕುಳಿತಿದ್ದ ಕೆಡಿ ತಂಡ ಇನ್ನಷ್ಟು ದಿನ ಕಾಯುವಂತಾಯಿತು. ಕೆಡಿ ಮೊದಲು ಶೂಟಿಂಗ್ ಮುಗಿಸಿದ್ರೂ ಕೂಡ ಮಾರ್ಟಿನ್ಗೆ ದಾರಿ ಮಾಡಿಕೊಡಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಜೋಗಿ ಪ್ರೇಮ್ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ. ಧ್ರುವ ಸರ್ಜಾ ಮಾರ್ಟಿನ್ ಚಿತ್ರವನ್ನ ಮೊದಲು ಅನೌನ್ಸ್ ಮಾಡಿದ್ರು, ನಂತರ ಪ್ರೇಮ್ ಜೊತೆ ಕೆಡಿ ಮಾಡಲು ಒಪ್ಪಿಕೊಂಡಿದ್ರು. ಎರಡು ಚಿತ್ರಗಳು ಪ್ಯಾನ್ ಇಂಡಿಯಾ ಚಿತ್ರಗಳು ಅಂತ ಹೇಳಲಾಗಿತ್ತು. ಮಾತುಕತೆಯಂತೆ ಮಾರ್ಟಿನ್ ಬಂದ ಮೇಲೆ ಕೆಡಿ ರಿಲೀಸ್ ಆಗಬೇಕಿತ್ತು. ಇದಕ್ಕೆ ಜೋಗಿ ಪ್ರೇಮ್ ಕೂಡ ಒಪ್ಪಿಕೊಂಡಿದ್ರು. ಆದರೆ ಮಾರ್ಟಿನ್ ಸಿನಿಮಾ ಮಾತ್ರ ಚಿತ್ರೀಕರಣ ಅಂದುಕೊಂಡ ಶೆಡ್ಯೂಲ್ನಲ್ಲಿ ಮುಗಿಸಲು ಸಾಧ್ಯವಾಗಲಿಲ್ಲ. ಇದರಿಂದ ಪ್ರೇಮ್ ಅಸಮಾಧಾನಗೊಂಡಿದ್ರು ಎನ್ನಲಾಗಿತ್ತು. ಕಡೆಯ ಪಕ್ಷ ಕಂಪ್ಲೀಟ್ ಆಗಿರುವ ಕೆಡಿ ಚಿತ್ರಕ್ಕಾದರೂ ದಾರಿ ಮಾಡಿಕೊಡಬೇಕಾಗಿತ್ತು. ಆದರೆ ಮಾರ್ಟಿನ್ ರಿಲೀಸ್ ಆಗಿ ಕೆಲವು ತಿಂಗಳುಗಳ ನಂತರ ಕೆಡಿ ತೆರೆಗೆ ಬರುವ ಮಾತುಕತೆಯಾಗಿದೆ. ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಈ ವರ್ಷದ ಕೊನೆಯಲ್ಲಿ ತೆರೆಗೆ ಬರಲಿದೆ ಎನ್ನಲಾಗಿದೆ. ನವೆಂಬರ್ 15ಕ್ಕೆ ಬಿಡುಗಡೆ ಮಾಡಲು ಪ್ಲಾನ್ ಮಾಡಲಾಗಿದೆ. ಮಾರ್ಟಿನ್ ತೆರೆ ಕಂಡ ಮೇಲೆ ಕೆಡಿ ಸಿನಿಮಾದ ಪ್ರಚಾರ ಕೆಲಸಕ್ಕೆ ಮಿನಿಮಮ್ 3 ತಿಂಗಳಾದರೂ ಸಮಯ ಬೇಕಾಗಲಿದೆ. ಯಾಕಂದ್ರೆ ಕೆಡಿ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಬೇಕಿದೆ. ಜೋಗಿ ಪ್ರೇಮಿ ಚಿತ್ರವನ್ನ ಮುಗಿಸಿ ಈಗಾಗಲೇ ದರ್ಶನ್ ಅವರಿಗಾಗಿ ಚಿತ್ರಕಥೆ ಮಾಡಿಕೊಳ್ತಾ ಇದ್ದಾರೆ. ದರ್ಶನ್ ಡೆವಿಲ್ ಸಿನಿಮಾ ಕಂಪ್ಲೀಟ್ ಮಾಡುವ ಹೊತ್ತಿಗೆ ಪ್ರೇಮ್ ಜೊತೆಗೆ ಹೊಸ ಪ್ರಾಜೆಕ್ಟ್ ಆರಂಭಿಸಲಿದ್ದಾರೆ. ದರ್ಶನ್ ಅವರನ್ನ ಇದುವರೆಗೂ ತೋರಿಸದ ರೀತಿಯಲ್ಲಿ ತೋರಿಸುವ ಪ್ಲಾನ್ ನಡೀತಾ ಇದೆ. ದರ್ಶನ್ ಜೊತೆಗಿನ ಈ ಸಿನಿಮಾ 5-6 ಭಾಷೆಗಳಲ್ಲಿ ತೆರೆಗೆ ಬರಲಿದೆ. ಈ ನಡುವೆ ಮಾರ್ಟಿನ್ ಚಿತ್ರದಿಂದಾಗಿ ಕೆಡಿ ಸಿನಿಮಾ ಬಿಡುಗಡೆ ದಿನಾಂಕ ತಡವಾಗ್ತಾ ಇರೋದಕ್ಕೆ ಪ್ರೇಮ್ ಇಂದಿಗೂ ತಮ್ಮ ಆಪ್ತರ ಬಳಿ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಮಾರ್ಟಿನ್ ಸಿನಿಮಾ ಈ ವರ್ಷ ನವೆಂಬರ್ಗೆ ರಿಲೀಸ್ ಆದ್ರೆ ಈಗಾಗಲೇ ಥಿಯೇಟರ್ಗಳಿಗೆ ನುಗ್ಗಲು ಕಾದು ಕುಳಿತಿರುವ ಕೆಡಿ ಮುಂದಿನ ವರ್ಷದವರೆಗೂ ಕಾಯಬೇಕಾದ ಅನಿವಾರ್ಯತೆ ಇದೆ. 3 ವರ್ಷಗಳಿಂದ ಸಿದ್ಧವಾಗ್ತಾ ಇರುವ ಮಾರ್ಟಿನ್ ಸ್ಯಾಂಡಲ್ವುಡ್ನ ಬಿಗ್ ಬಜೆಟ್ ಸಿನಿಮಾ ಈಗಾಗಲೇ ಈ ಚಿತ್ರದ ಟೀಸರ್ ಯೂಟ್ಯೂಬ್ನಲ್ಲಿ 95 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಪಡೆದುಕೊಂಡಿದೆ. ಕೆಡಿ ಟೈಟಲ್ ಟೀಸರ್ ಕೂಡ 30 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಎರಡೂ ಕೂಡ ಮಾಸ್ ಚಿತ್ರಗಳು. ಮಾರ್ಟಿನ್ ಹಾಲಿವುಡ್ ಶೈಲಿಯ ಮಾಸ್ ಮೂವಿ ಆಗಿದ್ರೆ ಕೆಡಿ ಅಪ್ಪಟ ರೌಡಿಸಂ ಚಿತ್ರವಾಗಿದೆ. ಎರಡೂ ಪ್ರಾಜೆಕ್ಟ್ಗಳು ಭಾರಿ ನಿರೀಕ್ಷೆಯನ್ನ ಹುಟ್ಟು ಹಾಕಿವೆ. ಮೊದಲ ಬಾರಿಗೆ ಧ್ರುವ ಸರ್ಜಾ ನಟನೆಯ 2 ಸಿನಿಮಾಗಳು ಒಂದೇ ಏಟಿಗೆ ತೆರೆಗೆ ಬರಲು ರೆಡಿಯಾಗಿ ಕುಳಿತಿರುವುದು ವಿಶೇಷ. ಪೊಲಿಟಿಕ್ಸ್ ಮಾಡೋದಕ್ಕೆ ಪೊಲಿಟಿಷಿಯನ್ಸ್ ಇದ್ರೆ ಪೊಲಿಟಿಕ್ಸ್ ಮಾಡೋದಕ್ಕೆ ದಯವಿಟ್ಟು ಕಲಾವಿದರನ್ನ ಬಳಸ್ಕೊಂಡ್ಬಿಡಿ. ಕನ್ನಡ ಚಿತ್ರರಂಗ ಶುದ್ಧವಾಗಿದೆ, ನಿಮ್ಮ ಕೆಟ್ಟು ಸಂಚಿಂದ ಹೊರಹಾಕ್ಬಿಡಿ. ನಾವು ಯಾವತ್ತು ಮುಂದೂ ಅಷ್ಟೇ ಹಿಂದೂ ಅಷ್ಟೇ ರೈತರ ಪರನೇ ಇರ್ತೀವಿ. ಒಬ್ಬ ರೈತನ ಮಗನಾಗಿ ಕನ್ನಡಿಗನಾಗಿ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಎಲ್ರಿಗೂ ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್ ಚಾನೆಲ್ ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.